ನಿಪ್ಪಾಣಿ ತಾಲೂಕಿನ ಗಳತ್ಯಾ ಗ್ರಾಮದ ಸಿದ್ದೇಶ್ವರ ಮಂದಿರದಲ್ಲಿ ಸತ್ಪುರುಷ ಅಪ್ಪಯ್ಯ ಸ್ವಾಮೀಜಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಾಸ್ತುಶಾಂತಿ ಕಾರ್ಯಕ್ರಮ ಜರುಗಿತು. ಧಾರ್ಮಿಕತೆಯುಳ್ಳ ನಮ್ಮ ದೇಶದಲ್ಲಿ ಸಂತರ ಪೂಜ್ಯರ ಮಾರ್ಗದರ್ಶನ ಬಹು ಮಹತ್ವದ್ದು. ಅವರಿಂದ ಮತ್ತು ತಾಯಂದರಿಂದ ನಮ್ಮ ಸಂಸ್ಕೃತಿ ಆಧ್ಯಾತ್ಮ ಉಳಿದಿದೆ ಎಂದು ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಶಶಿಕಾಂತ್ ನಾಯಕ್ ಅಭಿಪ್ರಾಯಪಟ್ಟರು. ತಾಲೂಕಿನ ಗಳಕ್ಕ ಗ್ರಾಮದ ಸಿದ್ದೇಶ್ವರ ಮಂದಿರದಲ್ಲಿ ಜರುಗಿದ ಸತ್ಪುರುಷ ಅಪ್ಪಯ್ಯ ಸ್ವಾಮೀಜಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ವಾಸ್ತುಶಾಂತಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಮಾತನಾಡಿ, ಆಧ್ಯಾತ್ಮದಲ್ಲಿ ಅಪಾರ ಶಕ್ತಿ ಇದೆ. ಸಂಸ್ಕಾರ ಸಂಸ್ಕೃತಿಗೆ ಪ್ರಸಿದ್ಧಿ ಹೊಂದಿರುವ ನಮ್ಮ ದೇಶದಲ್ಲಿ ನಾವು ಜನಿಸಿದ್ದು ನಮ್ಮ ಹೆಮ್ಮೆ ಎಂದರು. ಚಿಂಚಣಿ ಸಿದ್ದ ಸಂಸ್ಥಾನ ಮಠದ ಅಲ್ಲಮಪ್ರಭು ಸ್ವಾಮೀಜಿ ಮಾತನಾಡಿ, 18ನೇ ಶತಮಾನದಲ್ಲಿ ಈ ಗ್ರಾಮದಲ್ಲಿ ಅಪ್ಪಯ್ಯನವರು ಸಿದ್ದಪುರುಷರಾಗಿದ್ದರು ಎನ್ನುತ್ತಾ ಅವರ ಇತಿಹಾಸವನ್ನು ಗ್ರಾಮಸ್ಥರಿಗೆ ವಿವರಿಸಿದರು. ಚಿಕ್ಕೋಡಿ ಜಲಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಮಾನವ ದಾನವ ಮತ್ತು ಮಹಾತ್ಮ ಇವು ಮನುಷ್ಯನ ಮೂರು ಪ್ರಕಾರಗಳು. ತನ್ನದು ಮಾತ್ರ ತನಗೆ ಎನ್ನುವವನು ಮಾನವ, ತನ್ನದು ಹಾಗೂ ಇತರರದ್ದು ತನ್ನದೇ ಎನ್ನುವವನು ದಾನವ, ಆದರೆ ತನ್ನದ್ದು ಹಾಗೂ ಇತರರದ್ದು ಇತರರದ್ದೇ ಎನ್ನುವವನು ಮಾತ್ರ ಮಹಾತ್ಮನೆನಿಸಿಕೊಳ್ಳುತ್ತಾನೆ. ಆದರೆ ಇಂದು ಮಹಾತ್ಮರಾಗುವುದು ವಿರಳ, ಅಪ್ಪಯ್ಯನವರು ಮಾತ್ರ ಮಹಾತ್ಮರೆನಿಸಿಕೊಂಡಿದ್ದರು ಎಂದರು. ಶ್ರೀಶೈಲ ಮಹಾಪೀಠದ ಚನ್ನಸಿದ್ದರಾಮ ಶಿವಾಚಾರ್ಯ ಮಾತನಾಡಿ, ದೇವರು ಎಲ್ಲ ಕಡೆಯಿಂದಲೂ ಮೂರ್ತಿಯಿಂದ ಪ್ರಕಟವಾಗುತ್ತಾನೆ. ಮೂರ್ತಿಯಲ್ಲಿ ಅದ್ಭುತ ಶಕ್ತಿ ಇರುತ್ತದೆ. ಶ್ರದ್ಧೆ ಭಕ್ತಿ ಗೌರವ ನಿಷ್ಠೆಯಿಂದ ಏನೆಲ್ಲ ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ಖಡಕ್ನಾಥ್ ಅಪ್ಪನವರ್ ಮಠದ ಶಿವಬಸವ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ದರು. ಮುರುಗಯ್ಯ ಹಿರೇಮಠದ್ ಮಾತನಾಡಿದರು. ಗಂಗಯ್ಯ ಸ್ವಾಮೀಜಿ ವೇದಿಕೆಯಲ್ಲಿದ್ದರು. ಗಳತ್ಕಾ ಗ್ರಾಮದ ಇವತ್ತಿನ ಈ ಅಪ್ಪಯ್ಯ ಸ್ವಾಮಿಗಳವರ ಮೂರ್ತಿ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಗಳತ್ಕಾ ಗ್ರಾಮಕ್ಕೆ ನಾವು ದಯಮಾಡಿಸಿದಾಗ ಬಹಳಷ್ಟು ಸಂತೋಷ ಮತ್ತು ಆನಂದವನ್ನು ಉಂಟು ಮಾಡಿತು. ಈ ಎಲ್ಲಾ ಭಕ್ತರನ್ನು ನೋಡಿದಾಗ ಹಬ್ಬದ ವಾತಾವರಣ ಕುಂಭದ ಪೂರ್ಣ ಕುಂಭದೊಂದಿಗೆ ಎಲ್ಲಾ ತಾಯಂದಿರನ್ನು ನೋಡಿದಾಗ ಎಲ್ಲರ ಒಂದು ಕಾವ್ಯ ವಸ್ತ್ರಗಳ ದಾರಿಗಳಾಗಿರ್ತಕ್ಕಂಥ ಗಳತ್ಕಾ ಭಕ್ತರು ಬಹಳ ಒಳ್ಳೆಯ ಒಂದು ಭಕ್ತಿಯಿಂದ ಈ ಒಂದು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ಮತ್ತು ಈ ಭಾರತೀಯ ಸನಾತನ ಧರ್ಮದ ಪ್ರಕಾರ ಮತ್ತು ನಮ್ಮ ಈ ಬಸವೇಶ್ವರನ ಒಂದು ಭಾವಚಿತ್ರಗಳನ್ನು ಮತ್ತು ನಮ್ಮ ಅಪ್ಪಯ್ಯ ಸ್ವಾಮಿಗಳವರ ಮೆರವಣಿಗೆ ಮೂಲಕ ಊರಿನಲ್ಲಿ ಒಂದು ಒಳ್ಳೆ ಸುಂದರವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಕಾರ್ಯಕ್ರಮವನ್ನು ನೋಡಿ ನಮಗೆ ಬಹಳ ಅತ್ಯಂತ ಸಂತೋಷವಾಗಿದೆ. ಇಂಥ ಧರ್ಮ ಕಾರ್ಯಗಳು ಮೇಲಿನಿಂದಲೇ ಜರಗಬೇಕು ಮತ್ತು ಮಾನವರಿಗೆ ಒಂದು ಕಲ್ಯಾಣ ಮತ್ತು ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಆಶೆಯಾಗಿರ್ತಕ್ಕಂಥ ನಮ್ಮ ಗಳತ್ಕಾ ಊರಿನಲ್ಲಿ ದೊಡ್ಡ ಭವ್ಯ ದಿವ್ಯ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಉಪಸ್ಥಿತರಿದ್ದಾರೆ. 125 ವರ್ಷ ಹಿಂದೆ ಅಪ್ಪಯ್ಯ ಅಜ್ಜವರು ಜೀವಂತ ಸಮಾಧಿಯನ್ನು ತಗೊಂಡಿದ್ದಾರೆ. ಆ ನಿಮಿತ್ತವಾಗಿ ನಮ್ಮ ಊರಲ್ಲಿ ನಮ್ಮ ಲಿಂಗಾಯತ ಸಮಾಜ ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಪ್ಪಾಣಿ ಭಾಗಾಚಾ ಗಳತ್ಕಾ ಗಾವಾಮಧ್ಯೆ 125 ವರ್ಷಾಚೆ ಕಾರ್ತಿಕೇಶ್ವರ ದೇವಸ್ಥಾನಮಧ್ಯೆ ಕಾಡೆ ಅಪ್ಪಯ್ಯ ಅಜ್ಜ हे यांचे जीवन समाधी झालेला आहे. या जीवन समाधीचे मूर्ति प्रतिष्ठापना कार्यक्रम 5 दिवस झाले खूप मोठ्या प्रमाणात चालू आहे. 5 दिवस 5 बंधूंनी अन्नदानाचा प्रसाद केलेला आहे. तसेच सर्व समाजाचे लोक बंधू सगळ्यांनी ह्या कार्यक्रमाला पूर्णपणे सहकार केलेले आहेत. मूर्ति प्रतिष्ठापनेगे सहकार नीडिद हाल शुगर अध्यक्ष चंद्रकांत कोटीवाले, शिवानंद गिंडे, चंद्रकांत करोशी, राजस्थानद शिल्पी प्रताप, ನಗರಸಭೆ ಮಾಜಿ ಉಪಾಧ್ಯಕ್ಷ ಸುನೀಲ್ ಪಾಟೀಲ್, ಸದಸ್ಯೆ ಗೀತಾ ಪಾಟೀಲ್ ಅವರನ್ನು ಸತ್ಕರಿಸಲಾಯಿತು. ನಂತರ ಮಹಾಪ್ರಸಾದ ಜರುಗಿತು. 5 ದಿನಗಳವರೆಗೆ ಹೋಮ ಹವನ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಶಿಕ್ಷಕ ವೀರೇಶ್ ಪಾಟೀಲ್ ಇವರಿಂದ ಪ್ರವಚನ ನಡೆಯಿತು. ಸಾವಿರಾರು ಸುಮಂಗಲೆಯರ ಪೂರ್ಣ ಕುಂಭ ಕಲಶದೊಂದಿಗೆ ಬೃಹತ್ ಮೆರವಣಿಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೆರುಗು ತಂದಿತ್ತು. ಸಂಚಾಲಕ ಪಪ್ಪು ಅಣ್ಣ ಪಾಟೀಲ್, ವಿಎಸ್ಎಂ ಸಂಚಾಲಕ ರಾವ್ ಸಾಹೇಬ್ ಪಾಟೀಲ್, ಪ್ರಕಾಶ್ ಹಿರೇಮಠ್, ಮಿಥುನ್ ಪಾಟೀಲ್, ಮಹಾದೇವ್ ಹಿರೇಮಠ್, ಡಾಕ್ಟರ್ ಬಿಎ ಮಾನೆ, ರಾಮಗೌಡ ಪಾಟೀಲ್, ಸುರೇಶ್ ಹಿರೇಮಠ್, ವಿಜಯ್ ಮೇತ್ರಾನಿ ಉಪಸ್ಥಿತರಿದ್ದರು. ಸಿದ್ದಗೌಡ ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ಬಿಎಸ್ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು. ಅಶೋಕ್ ಬುರ್ಗೆ ವಂದಿಸಿದರು.